ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಶ್ರಾವಣ ಮಾಸದ ಮೊದಲನೇ ಶನಿವಾರದಂದು ತುಮಕೂರಿನ ವಿವಿಧ ದೇವಸ್ಥಾನಗಳು ಮತ್ತು ಮನೆಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಆರ್ಟಿಒ ಕಚೇರಿ ಪಕ್ಕದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ಭಕ್ತರ ಮಹಾಪುರ ಹರಿದು ಬಂದಿತ್ತು. ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಬೆಳಗಿನಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗಿತ್ತೆಂದು ದೇವಸ್ಥಾನದ ಪ್ರಧಾನ ಅರ್ಚಕ ಯದುರವರು ತಿಳಿಸಿದರು. ಶ್ರಾವಣ ಮಾಸದ 4 ಶನಿವಾರಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್, ಉಪಾಧ್ಯಕ್ಷ ಟಿಎಲ್ ನರಸಿಂಹರಾಜು, ನಿರ್ದೇಶಕ ಶಾಂತಕುಮಾರ್ ಸೇರಿದಂತೆ ಯುವ ಪಡೆಯೇ ಕೈಗೊಳ್ಳುತ್ತಿದೆ ಎಂದು ಯದು ತಿಳಿಸಿದರು. ಎಲ್ಲರಿಗೂ ಶ್ರಾವಣ ಶನಿವಾರದ ಹಾಗೂ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು. ಈ ದಿನ ಪ್ರಥಮ ಶನಿವಾರ, ಶ್ರಾವಣ ಶನಿವಾರದ ಅಂಗವಾಗಿ ಬೆಳಗ್ಗೆ 5 ಗಂಟೆಗೆ ಸರಿಯಾಗಿ ಫಲಪಂಚಾಮೃತ ಅಭಿಷೇಕ ಸ್ವಾಮಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ನವರೀತ ಅಲಂಕಾರ ಬೆಣ್ಣೆ ಅಲಂಕಾರವನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಗಿರುತ್ತದೆ. ಅದೇ ರೀತಿ ಬೆಳಗ್ಗೆ 7:30 ಸರಿಯಾಗಿ ಮಹಾಮಂಗಳಾರತಿ, ತದನಂತರ ಬರುವಂಥ ಎಲ್ಲ ಭಕ್ತ ಮಹಾದಿಗಳಿಗೂ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಅದೇ ರೀತಿ ಈ ದಿನ ಸಂಜೆಯೂ ಕೂಡ ಸಾಯಂ ಸಂಧ್ಯಾಕಾಲದಲ್ಲಿ 6:30 ಸರಿಯಾಗಿ ವಿಶೇಷವಾಗಿ ಮಹಾಮಂಗಳಾರತಿ ವೇದಘೋಷಗಳೊಂದಿಗೆ ಸ್ವಾಮಿಗೆ ವಿಶೇಷವಾದ ಸಾಯಂ ಸಂಧ್ಯಾಕಾಲದ ಪೂಜಾ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಲಾಗಿರುತ್ತದೆ. ಹಾಗೂ ತದನಂತರ ಬರುವಂಥ ಎಲ್ಲ ಭಕ್ತ ಮಹಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿರುತ್ತದೆ. ಈ ಒಂದು ಎಲ್ಲ ಶ್ರಾವಣ ಶನಿವಾರದ ಮಹೋತ್ಸವದ ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ವೀರಾಂಜನೇಯ ಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿಯ ಪರವಾಗಿ ಅರ್ಚಕರ ಪರವಾಗಿ ಶ್ರಾವಣ ಮಾಸದ ಅಂಗವಾಗಿ ಮೊದಲನೇ ಶನಿವಾರ ಪ್ರಯುಕ್ತ ಮನೆಗಳಲ್ಲಿ ಸ್ವಾಮಿಗೆ ವಿವಿಧ ಅಭಿಷೇಕ ಪೂಜಾ ಕಾರ್ಯಗಳನ್ನು ಕೈಗೊಳ್ಳಲಾಯಿತು. ತುಮಕೂರಿನ ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿದ್ದು ಸ್ವಾಮಿಯ ದರ್ಶನಕ್ಕಾಗಿ ಭಕ್ತಾದಿಗಳು ಸರದಿಯಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. 44ನೇ ವರ್ಷದ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ತಂಡೋಪತಂಡವಾಗಿ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ದೇವಸ್ಥಾನ ಪಕ್ಕದಲ್ಲಿರುವ ನವಗ್ರಹ ದೇವಸ್ಥಾನದಲ್ಲಿ 27 ನಕ್ಷತ್ರ ದೇವತೆಗಳನ್ನು ಒಳಗೊಂಡ ಸಾಂಪ್ರದಾಯಿಕ ನವಗ್ರಹ ದೇವಾಲಯದಲ್ಲಿ ಭಕ್ತಾದಿಗಳು ದರ್ಶನ ಪಡೆಯಬಹುದಾಗಿದೆ ಅಂತ ಅರ್ಚಕ ಶ್ರೀಕಾಂತ್ ಮನವಿ ಮಾಡಿದರು. ಸ್ವಾಮಿಯವರಿಗೆ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಪುರಸ್ಸರವಾಗಿ ಶನೈಶ್ಚರ ಹೋಮ, ನಕ್ಷತ್ರ ಹೋಮ, ಆಯುಷ ಹೋಮವನ್ನು ಏರ್ಪಡಿಸಲಾಗಿರುತ್ತದೆ. ಹಾಗೂ ಶ್ರಾವಣ ಮಾಸದ ಕೊನೆಯ ಸೋಮವಾರ ನಗರದ ರಾಜಬೀದಿಗಳಲ್ಲಿ ಸ್ವಾಮಿಯ ಉತ್ಸವವನ್ನು ಏರ್ಪಡಿಸಲಾಗಿರುತ್ತದೆ. ಮತ್ತು ಈ ಕ್ರೋಧಿನಾಮ ಸಂವತ್ಸರದ ವಿಶೇಷವೇನೆಂದರೆ ಈ ದೇವಸ್ಥಾನದ ಬಲಭಾಗದಲ್ಲಿ ಅಷ್ಟಭುಜಾಕೃತಿಯಲ್ಲಿ ನಿರ್ಮಾಣವಾಗಿರುವ ಸಪತ್ನಿ ಸಮೇತ ಆದಿತ್ಯಾದಿ ನವಗ್ರಹ ನೂತನ ಶ್ರೀಗಂಧ ಪ್ರತಿಷ್ಠಾಪನೆಯ ಕುಂಭಾಭಿಷೇಕವನ್ನು ಚೈತ್ರ ಶುದ್ಧ ಪೂರ್ಣಿಮಾ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧ್ಯಕ್ಷರಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದೊಂದಿಗೆ ತತ್ಕರ ಕಮಲ ಸಂಜಾತರಾದ ಶ್ರೀ ವಿಧುಶೇಖರ ಭಾರತಿಗಳವರ ಅಮೃತ ಹಸ್ತದಿಂದ ಈ ದೇವಸ್ಥಾನದ ಕುಂಭಾಭಿಷೇಕವನ್ನು ಏರ್ಪಡಿಸಲಾಗಿತ್ತು. ಹಾಗೂ ವಿಶೇಷವಾಗಿ ಭಕ್ತ ಮಹಾಜನಗಳು ಈ ದೇವಾಲಯಕ್ಕೆ ಆಗಮಿಸುತ್ತಿರುತ್ತಾರೆ. ತಿಪಟೂರು ನಗರದ ಕಲ್ಪತರು ಕಾಲೇಜು ಆಡಿಟೋರಿಯಂನಲ್ಲಿ ಶಾಸಕ ಕೆ ಷಡಕ್ಷರಿ ಅಧ್ಯಕ್ಷತೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಸಭೆಯನ್ನು ನಡೆಸಲಾಯಿತು. ಸಭೆ ಉದ್ದೇಶಿಸಿ ಮಾತನಾಡಿದ ಕೆ ಷಡಕ್ಷರಿ, ಪರಿಶಿಷ್ಟ ಜಾತಿ ವರ್ಗಗಳ ಜನರಿಗೆ ಸಮಸ್ಯೆಗಳಿದ್ದರೆ ತುರ್ತಾಗಿ ಸ್ಪಂದಿಸಿ ಪರಿಹಾರ ಮಾಡಬೇಕು. ನಾನು ಹಿಂದೆ ಶಾಸಕನಾಗಿದ್ದಾಗ ತಾಲೂಕಿನ ಬಹುತೇಕ ಗ್ರಾಮಗಳಿಗೆ ನಿವೇಶನ ನೀಡಿದ್ದೇನೆ. ಹಲವಾರು ಗ್ರಾಮಗಳಲ್ಲಿ ನಿವೇಶನಗಳ ಬೇಡಿಕೆ ಇರುವ ಕಾರಣ ಗ್ರಾಮಗಳ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸ್ಥಳ ಗುರುತಿಸಿ ನಿವೇಶನ ನೀಡಲಾಗುತ್ತಿದ್ದು ಸದ್ಯದಲ್ಲಿಯೇ ಹಕ್ಕುಪತ್ರ ವಿತರಣೆ ಮಾಡುತ್ತೇವೆ ಎಂದರು. ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ. ಲೋಕಾಯುಕ್ತರಿಗೆ ಈ ಬಗ್ಗೆ ದೂರು ನೀಡಲಾಗುವುದು. ಆದಷ್ಟು ಬೇಗ ತುರ್ತು ಕ್ರಮ ವಹಿಸುವಂತೆ ದಲಿತ ಮುಖಂಡರು ಒತ್ತಾಯ ಮಾಡಿದಾಗ ಪ್ರತಿಕ್ರಿಯಿಸಿ, ಜಲಜೀವನ್ ಮಿಷನ್ ಯೋಜನೆಗೆ ಹಲವಾರು ಗ್ರಾಮಗಳಲ್ಲಿ ಹೊರಗಿನ ವ್ಯಕ್ತಿಗಳು ಟೆಂಡರ್ ಪಡೆದಿದ್ದು ಸಬ್ ಕಾಂಟ್ರಾಕ್ಟ್ ನೀಡುತ್ತಿರುವ ಕಾರಣ ಕಾಮಗಾರಿ ವಿಳಂಬ ಕಳಪೆ ಕಾಮಗಾರಿಗಳಿಗೆ ಕಾರಣವಾಗಿದೆ. ಆದ್ದರಿಂದ ಟೆಂಡರ್ ವಜಾಗೊಳಿಸಿ ಮರು ಟೆಂಡರ್ ಕರೆಯಲು ಸೂಚಿಸಲಾಗಿದೆ ಅಂತ ತಿಳಿಸಿದರು. ಅವ್ರ ಹೇಳ್ತಾರೆ
ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ವಿಡಿಯೋ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ವಿ ಸರ್. ನಂತರ ಇವರು ಎಸ್ ಪಿ ಸಾರ್ ಅವರು ಕಂಪ್ಲೇಂಟ್ ಮಾಡಿದ್ವಿ ಸರ್. 26/2024 ಹೋಗಿ ಆ ಗ್ರಾಮಕ್ಕೆ ಹೋಗಿ ಸರ್, ಮತ್ತೆ ಆ ಹುಡುಗನ ಕರ್ಕೊಂಡು ಹೋಗಿ ಊರಿನ ಜನಗಳ ಸಮಕ್ಷಮ ವಿಚಾರ ಮಾಡಿದ್ವಿ ಸರ್. ಆ ಹುಡುಗ ಆ ದಿನ ಹೇಳಿದೆ ಸರ್, ನಾನು ಇಲ್ಲಿ ಪರಂಪರಾಗತವಾಗಿ ಹೋಗ್ತಾ ಸರ್. ಆ ದಿನ ಒಂದು ಸ್ವಲ್ಪ ಮಿಸ್ಕನ್ಸೆಪ್ಷನ್ ಆಗಿ. ಸಭೆಯಲ್ಲಿ ತಹಶೀಲ್ದಾರ್ ಪವನ್ ಕುಮಾರ್, ಇಒ ಸುದರ್ಶನ್, ಡಿವೈಎಸ್ಪಿ ವಿನಾಯಕ ಶಿಟಗೇರಿ, ಪೌರಾಯುಕ್ತ ವಿಶ್ವೇಶ್ವರಯ್ಯ ಬದರಗಡೆ, ದಲಿತ ಮುಖಂಡರಾದ ಕುಪ್ಪಾಳು ರಂಗಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. ಹಾಲ್ಕುರ್ಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಶ್ರಾವಣ ಮಾಸ ಆರಂಭ ಹಿನ್ನೆಲೆ ಶಿರಾ ತಾಲೂಕಿನ ಪ್ರಮುಖ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಅಲಂಕಾರಗೊಂಡಿದ್ದ ಶ್ರೀನಿವಾಸ, ಬಾಲಾಜಿ, ಶನೇಶ್ವರ, ಹನುಮಾನ್, ಮರಡಿಗುಡ್ಡದ ಮರಡಿ ರಂಗನಾಥ ಸ್ವಾಮಿ, ಮೇಲುಕುಂಟೆ ನವನೀತ ಗೋಪಾಲಕೃಷ್ಣ ದೇವಾಲಯ ಸೇರಿದಂತೆ ಹಲವು ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಭಜನೆ, ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಸಿದರು. ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುವ ಮೂಲಕ ಭಕ್ತರು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಸರ್ಕಾರಿ ಕೆಲಸಕ್ಕೆಂದು ನೀಡಿರುವ ವಾಹನಗಳನ್ನು ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಂಡಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ. ಸರ್ಕಾರಿ ಕಾರುಗಳನ್ನು ಕಚೇರಿ ವಿಷಯಕ್ಕಾಗಿ ಬಳಕೆ ಮಾಡಿಕೊಳ್ಳಬೇಕು. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಬಿಸಿಎಂ ಇಲಾಖೆಯ ತಾಲೂಕು ಅಧಿಕಾರಿ ನೀಲಮ್ಮಕ್ಕ, ಪರಿಶಿಷ್ಟ ಪಂಗಡ ಇಲಾಖೆಯ ತಾಲೂಕು ಅಧಿಕಾರಿ ಮಹಾಲಿಂಗಪ್ಪ ಹಾಗೂ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಮಾತ್ರ ನಿಯಮಗಳನ್ನು ಉಲ್ಲಂಘಿಸಿ ಸರ್ವಾಧಿಕಾರಿಯಂತೆ ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಿರುವುದು ಬೆಳಕಿಗೆ ಬಂದಿದೆ. ಟೆಂಡರ್ ಕರೆಯದೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಕೂಡಲೇ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ಟೆಂಡರ್ ವಾಹನ ಟೆಂಡರ್ ಕರಿಬೇಕಾಗಿತ್ತು. ಆ ಟೆಂಡರ್ ಅವಧಿ ಮುಗಿದರೂ ಸಹ ಇವತ್ತಿನವರೆಗೂ ಟೆಂಡರ್ ಕರಿತಾ ಇಲ್ಲ. ಬೇಕಾಬಿಟ್ಟು ಅವರ ಸಂಬಂಧಿಕರ ಕಾರುಗಳನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಕಾನೂನು ಬಾಹಿರ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಖಾಲಿದ್ ಅಹಮದ್ ಅವರು ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಕುಮಾರಿ ನೀಲಮ್ಮ ಅವರು ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಮಾಲಿಂಗಪ್ಪ ಅವರು ಈ ಮೂರು ಇಲಾಖೆಯಲ್ಲಿ 4 ಚಕ್ರದ ವಾಹನ ಟೆಂಡರ್ ಇವತ್ತಿನ ಮುಗಿದರೂ ಸಹ ಇವತ್ತಿನವರೆಗೂ ಟೆಂಡರ್ ಕರೆದೆ ಅವರ ವಾಹನವನ್ನು ಬೇಕಾಬಿಟ್ಟಿಯಾಗಿ ಬಳಕೆ ಮಾಡುತ್ತಿದ್ದಾರೆ. ಅವರು ತಮ್ಮ ಇಚ್ಛೆ ಬಂದಂತೆ ತಮ್ಮ ಸಂಬಂಧಿಕರ ವಾಹನಗಳನ್ನು ಇಲಾಖೆಗೆ ಕರೆಸಿಕೊಂಡು ಬೇಕಾಬಿಟ್ಟಿಯಾಗಿ ಆ ಒಂದು ಅನುದಾನವನ್ನು ಬಳಸಿಕೊಂಡು ತಮ್ಮ ಇಚ್ಛೆ ಬಂದಂಗೆ ಖಾಲಿದ್ ಅಹಮದ್ ಸರ್ ಅವರು ರಾಯಚೂರಿಗೆ ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಅಧಿಕಾರಿ ಮಾಲಿಂಗಪ್ಪ ಅವರು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರ್ತಕ್ಕಂಥ ಕುಮಾರಿ ನೀಲಮ್ಮ ಅವರು ಸಿಂಧನೂರಿಗೆ ಆ ಒಂದು ವಾಹನವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಆ ವಾಹನ ಟೆಂಡರ್ ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೋಲಾರ ಬೇತಮಂಗಲ ಮಾರ್ಗದ ರಸ್ತೆ ಗುಂಡಿ ಬಿದ್ದಿದ್ದು ಸಾರ್ವಜನಿಕರು ಸಂಚಾರಕ್ಕೆ ಪರದಾಟ ನಡೆಸುವ ಪರಿಸ್ಥಿತಿ ಉಂಟಾಗಿದೆ. ಕೆಜಿಎಫ್ ತಾಲೂಕಿನ ಬೇತಮಂಗಲ ಮಾರ್ಗದ ಪಟ್ನಾ ಗ್ರಾಮದಿಂದ ಚಾಮರಹಳ್ಳಿವರೆಗಿನ ರಸ್ತೆಯಲ್ಲಿ ಯಮಗುಂಡಿಗಳು ನಿರ್ಮಾಣವಾಗಿದ್ದು ಸುಮಾರು 4 ಕಿಲೋಮೀಟರ್ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು ಶುರುವಾಗಿದೆ. ರಸ್ತೆ ಗುಂಡಿಗಳನ್ನು ಮುಚ್ಚಿ ಡಾಂಬರೀಕರಣ ನಡೆಸುವಂತೆ ವಾಹನ ಸವಾರರು ಹಾಗೂ ಸಾರ್ವಜನಿಕರ ಒತ್ತಾಯ ಮಾಡಿದ್ದು ಗುಂಡಿ ತಪ್ಪಿಸಿ ರಸ್ತೆಯಲ್ಲಿ ಅಪಘಾತ ನಿಯಂತ್ರಿಸುವಂತೆ ಕೋರಿದ್ದಾರೆ. ಒಂದು ರಸ್ತೆಯ ದುಸ್ಥಿತಿ ನೋಡ್ತಿದ್ರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಬದುಕಿದ್ದಾರಾ ಸತ್ತೋಗಿದ್ದಾರಾ ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಬರ್ತೈತೆ ಬಂಧುಗಳೇ. ಯಾಕಂದರೆ ಈ ಒಂದು ರಸ್ತೆಯನ್ನು ನೋಡಿದಾಗ ಏನಾದರೂ ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸಲ್ಲಿ ಈ ಒಂದು ರಸ್ತೆಯ ಮಾರ್ಗದಲ್ಲಿ ನಾವು ಹೋಗ್ತಿದ್ರೆ ನಿಜಕ್ಕೂ ಈ ರಸ್ತೆಯಲ್ಲೇ ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಬಂಧುಗಳೇ.
ಎಷ್ಟೋ ಒಂದು ಅಪಘಾತಗಳು ಆಗಿರುವ ಉದಾಹರಣೆಗಳು ಕೂಡ ಐತೆ. ಎಲ್ಲ ಒಂದು ಕಡೆ ಬಂಗಾರಪೇಟೆ ಶಾಸಕರಾಗಿರ್ಬೋದು, ಜೊತೆಗೆ ಕೋಲಾರ ಶಾಸಕರು ಈ ಒಂದು ರಸ್ತೆಯ ಬಗ್ಗೆ ಕಿಂಚಿತ್ತು ಸಹ ವಿಧಾನಸೌಧದಲ್ಲಿ ಮಾತಾಡದೇ ಇರೋದು ನಿಜಕ್ಕೂ ದುರಂತ. ಇಂಥವ್ರನ್ನ ನಾವು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ವಲ್ಲ, ನಮ್ಮ ಮೊದಲು ಬುದ್ಧಿ ಬರಬೇಕು. ಇಂಥವ್ರು ಶಾಸಕರಾಗೋದಕ್ಕೆ ನಾಲಯಕ್ಕೂ ನೀವೆಲ್ಲ ಸಹ ರಾಜೀನಾಮೆ ಕೊಟ್ಬಿಟ್ಟು ಮನೆಗಳಿಗೆ ಹೋಗ್ಬಿಡಿ. ಈ ಒಂದು ರಸ್ತೆಯನ್ನು ನೋಡ್ತಿದ್ರೆ ಎಲ್ಲ ಒಂದು ಕಡೆ ತುಂಬ ಒಂದು ದುಸ್ಥಿತಿಯನ್ನು ನಾವು ನೋಡ್ಬೋದು. ನೋಡ್ಬೋದು ನೀವು ಬಂಧುಗಳೇ, ನೋಡಿ ಒಂದು 3 ಅಡಿ ಒಂದು ಗುಣಿ ಐತೆ ಇಲ್ಲಿ. ಸುಮಾರು ಅಪಘಾತಗಳು ಕೂಡ ಆಗಿದೆ. ಅಪಘಾತಗಳು ಆದರೂ ಸಹ ಎಲ್ಲ ಒಂದು ಕಡೆ ಕಣ್ಣು ಮುಚ್ಚಿಕೊಳ್ಕೊಂಡಿರೋದು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿಗಳು, ನಿಜಕ್ಕೂ ದುರಂತ. ಇಂಥವ್ರನ್ನ ನಾವು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಡ್ತೀವಲ್ಲ, ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ ಬಂಧುಗಳೇ. ಈ ರಸ್ತೆಯ ಮಾರ್ಗದಲ್ಲಿ ಸುಮಾರು 1000 ಗಾಡಿಗಳು ಹೋಗುತ್ತೆ, ಜೊತೆಗೆ 1000 ಬಸ್ಸುಗಳು ಹೋಗುತ್ತೆ, ಏನು ಶಾಲಾ ಬಸ್ಸುಗಳು ಹೋಗುತ್ತೆ. ಹೋದರೂ ಸಹ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡುವುದರಲ್ಲಿ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾರೋ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಆಗಿರ್ಬೋದು, ಪತ್ತೂರು ಜಿ ಮಂಜುನಾಥ್ ಅವರಿಗೆ, ಈ ಒಂದು ವಾರದಲ್ಲಿ ಈ ರಸ್ತೆಯನ್ನು ಏನಾದರೂ ಅಭಿವೃದ್ಧಿ ಮಾಡದೇ ಹೋದಲ್ಲಿ ಈ ರಸ್ತೆಯನ್ನು ಮುತ್ತಿಗೆ ಹಾಕಬೇಕಾಗುತ್ತೆ, ಜೊತೆಗೆ ನಿಮ್ಮ ಮನೆಗಳನ್ನು ಕೂಡ. ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಆಗಸ್ಟ್ 13 ರಿಂದ 15 ರವರೆಗೂ ಎಲ್ಲರೂ ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ರಾಷ್ಟ್ರಭಕ್ತಿ ಹಾಗೂ ಒಗ್ಗಟ್ಟು ಪ್ರದರ್ಶಿಸಬೇಕು ಅಂತ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ ಮನವಿ ಮಾಡಿದ್ದಾರೆ. ಹರ್ ಘರ್ ತಿರಂಗಾ ಕಾರ್ಯಕ್ರಮದ ಅರಿವು ಮೂಡಿಸುವ ಅಂಗವಾಗಿ ಹಮ್ಮಿಕೊಂಡಿದ್ದ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಪತ್ರಿ, ಹರ್ ಘರ್ ತಿರಂಗಾ ಅಭಿಯಾನ ಆಂದೋಲನದ ರೂಪದಲ್ಲಿ ನಡೆಯಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಆಂದೋಲನ ಯಶಸ್ವಿಯಾಗಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಈ ಮೂಲಕ ದೇಶದ ಸ್ವಾತಂತ್ರ್ಯವನ್ನ ಸಂಭ್ರಮಿಸುವ ಜೊತೆಗೆ ದೇಶಕ್ಕಾಗಿ ಪ್ರಾಣ ತೆತ್ತವರನ್ನ ಸ್ಮರಿಸುವ ಕೆಲಸ ಮಾಡಬೇಕು ಎಂದರು. ನಾವು ಕೇವಲ ಸ್ವಾತಂತ್ರ್ಯ ದಿನಾಚರಣೆಯನ್ನು ಒಂದು ಆಚರಣೆಯಾಗಿ ಅಷ್ಟೇ ಮಾಡ್ತೇನೆ, ಅದನ್ನೊಂದು ಹಬ್ಬವಾಗಿ ಆಚರಣೆ ಮಾಡಬೇಕು. ಯಾಕಂದರೆ ಈ ಸ್ವಾತಂತ್ರ್ಯವನ್ನು ಕೊಡ್ಸೋಕ್ಕೆ ನಮ್ಮ ಎಲ್ಲರ ಹಿರಿಯರು, ನಮ್ಮ ನಾಯಕರೆಲ್ಲನೂ ಜೀವನೇ ತೆತ್ತಿದ್ದಾರೆ. ಅವ್ರೇನು ಕೊಟ್ಟಿರುವಂಥ ಸ್ವಾತಂತ್ರ್ಯನ ಇವತ್ತು ನಾವು ಒಂದು ಅರ್ಥಗರ್ಭಿತವಾಗಿ ಮಾಡಬೇಕಾದ್ರೆ ಇದನ್ನೊಂದು ಅರ್ಥಪೂರ್ಣವಾಗಿ ಆಚರಿಸಬೇಕಾಗಿದೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು 13ನೇ ತಾರೀಕಿಂದ ಹಿಡಿದು 15ನೇ ತಾರೀಕಿನ ತನಕನೂ ತಮ್ಮ ಮನೆ ಏನಿರ್ತದೆ ಎತ್ತರದ ಪ್ರದೇಶದಲ್ಲಿ ಕಟ್ಟಡದಲ್ಲಿ ಧ್ವಜವನ್ನು ಕಟ್ಟೋದು ಮುಖಾಂತರ ತಾವೆಲ್ಲರೂ ಕೂಡ ದೇಶಭಕ್ತಿಯನ್ನು ತೋರಿಸ್ಬೇಕು. ಅದೇ ಥರ ಅಲ್ಲೆಲ್ಲಿ ರ್ಯಾಲಿಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ವಿ. ಪ್ರತಿ ಶಾಲಾ ಕಾಲೇಜುಗಳಲ್ಲಿ ರ್ಯಾಲಿ ಇರ್ಬೋದು, ನಗರಸಭೆ ವ್ಯಾಪ್ತಿಯಲ್ಲಿ ರ್ಯಾಲಿಗಳಿರ್ಬೋದು, ಆಮೇಲೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇರ್ಬೋದು, ಚರ್ಚಾ ಸ್ಪರ್ಧೆಗಳಿರ್ಬೋದು, ಆಮೇಲೆ ಭಾಷಣ ಸ್ಪರ್ಧೆ, ಆಮೇಲೆ ಪ್ರಬಂಧ ಸ್ಪರ್ಧೆಗಳನ್ನೆಲ್ಲನೂ ಕೂಡ ನಾವು ಏರ್ಪಡಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನು, ನಾವೇನು ದೇಶಭಕ್ತಿಯನ್ನು ನಾವು ಮೆರಿಬೇಕು. ಇದೇ ಒಂದು ಒಳ್ಳೆಯ ಇದೊಂದು ಸದವಕಾಶ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ಎಲ್ಲ ಕಡೆ ನಗರಸಭೆಯಾದ್ಯಂತ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ಕಡೆ ನಾವು ಇವತ್ತು ಇದನ್ನು ಪೂರ್ವಭಾವಿಯಾಗಿ ಸ್ವತಂತ್ರ ದಿನಾಚರಣೆಯ ಪೂರ್ವಭಾವಿಯಾಗಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಇದನ್ನು ಹಬ್ಬವನ್ನಾಗಿ ಆಚರಿಸಬೇಕಂತ ಹೇಳಿ ಎಲ್ಲ ಜನತೆಯಲ್ಲಿ ನಾವು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲರೂ ಸಾರ್ವಜನಿಕರು ಇದನ್ನು ಒಂದು ಹಬ್ಬವಾಗಿ ಆಚರಿಸಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದು 13ನೇ ತಾರೀಕಿಂದ 15ನೇ ತಾರೀಕು ತನಕ ಕಟ್ಟಬೇಕು. ಇದು ಯಾಕಂದ್ರೆ ನಾವು ಇಲ್ಲಿ ಏನು ಕೂಡ ಧ್ವಜಾರೋಹಣ ಅಥವಾ ಧ್ವಜ ಇದನ್ನು ಮಾಡೋದಿಲ್ಲ, ಅವರೋಹಣ ಏನು ಮಾಡೋದಿಲ್ಲ. ಒಂದ್ ಕಡೆ ಕಟ್ಟುವಂತದಿರೋದ್ರಿಂದ 13ನೇ ತಾರೀಕಿಂದ 15ನೇ ತಾರೀಕಿನ ತಮ್ಮ ಮನೆಯ ಎತ್ತರದ ಪ್ರದೇಶದಲ್ಲಿ ಕೇಸರಿ ಬಿಳಿ ಹಸಿರು ಈ ತರ ಬರಬೇಕು, ಉಲ್ಟಾಗಿ ಕಟ್ಟೋದು ಆ ತರ ಎಲ್ಲಾನು ಮಾಡಬಾರ್ದು. ಒಂದು ಜವಾಬ್ದಾರಿಯುತವಾಗಿ ಕಟ್ಟೋದ್ರಿಂದ ಅದು ದೇಶ ಪ್ರೇಮ ಸಹಜವಾಗೇ ಬರುತ್ತೆ. ಆದ್ರಿಂದ ಎಲ್ಲರೂ ಕೂಡ ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಎಲ್ಲರೂ ಕೂಡ ಭಾಗವಹಿಸಬೇಕು, ದೇಶಭಕ್ತಿ ಮೆರಿಬೇಕು. ಏನು ವಿಶೇಷತೆ ಏನು ಈ ಸತಿ ಅಷ್ಟೊಂದು ಅದ್ದೂರಿಯಾಗಿ? ವಿಶೇಷ ಅಂತಂದ್ರೆ ಏನಾಗ್ಬಿಟ್ಟಿದೆ, ನಾವು ಸ್ವಾತಂತ್ರ್ಯ ನಮ್ಗೇನು ಹೋರಾಟ ಏನು ಮಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಅವ್ರನ್ನ ಸ್ಮರಿಸುವಂತ ಕೆಲಸ ಆಗ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಇದ್ರ ನಿಜವಾದ ಅರ್ಥ ಹಬ್ಬವಾಗಿ ಆಚರಿಸ್ಬೇಕು. ಇದು ಸುಮಾರು ವರ್ಷಗಳಿಂದ ಕ್ಷೀಣಿಸ್ಬಾರ್ದು, ಇದು ಇನ್ನೂ ಹೆಚ್ಚಿಗೆ ಆಗ್ಬೇಕು. ದೇಶ ಪ್ರೇಮ ಅನ್ನೋ ಒಂದು ಒಗ್ಗಟ್ಟನ್ನು ತೋರಿಸ್ಬೇಕು ನಾವೆಲ್ಲರೂ ಅಂತ ಹೇಳಿ, ನಾವು ಭಾರತೀಯರೆಲ್ಲ ಒಂದು ಅನ್ನೋ ಒಂದು ಭಾವನೆಯನ್ನ ಜನರಲ್ಲಿ ಮೂಡಿಸ್ಬೇಕು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಡ್ಸ್ಕೊಂಡು ಹೋಗ್ತೀರಾ ಸರ್? ಇದು ಪ್ರತಿ ವರ್ಷ ನಡ್ಸ್ಕೊಂತ ಹೋಗ್ತೀವಿ. ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿ ಮನೆ, ಸರ್ಕಾರಿ ಕಚೇರಿಗಳು, ವಿದ್ಯಾಸಂಸ್ಥೆಗಳ ಮೇಲೆ ನಮ್ಮ ರಾಷ್ಟ್ರೀಯ ಬಾವುಟ ಹರಡಬೇಕು. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಚರ್ಚೆ, ಪ್ರಬಂಧ ಸ್ಪರ್ಧೆ, ರ್ಯಾಲಿಗಳ ಮೂಲಕ ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಎಂದ ಅವರು, ನಗರದ ಜನತೆಗೆ ನಗರಸಭೆಯಲ್ಲಿ ಬಾವುಟಗಳನ್ನು ವಿತರಿಸಲಾಗುವುದು, ಅಧಿಕಾರಿಗಳನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು ಎಂದರು. ಹರ್ ಘರ್ ತಿರಂಗ ಪ್ರಯುಕ್ತ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ,
ಎಲ್ಲರೂ ಸಹ ನಾವೀಗ ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ಮೊದಲನೇ ಯಾವ ರೀತಿ ತಯಾರಿ ಮಾಡಿಕೊಂಡು ಒಂದು ಹಬ್ಬವನ್ನು ಆಚರಿಸೋಣ. ಹಾಗೆ ಇದು ನಮ್ಮ ರಾಷ್ಟ್ರೀಯ ಹಬ್ಬ, ಅದಕ್ಕಾಗಿ ಅನೇಕ ಮಹನೀಯರು ನೆತ್ತರನ್ನು ಸುರಿಸಿದ್ದಾರೆ, ಅವರನ್ನೆಲ್ಲರನ್ನು ಸ್ಮರಿಸೋಣ, ಅವರಿಗೆ ನಾವು ಒಂದು ಗೌರವವನ್ನು ಸಲ್ಲಿಸೋಣ. ಹಾಗಾಗಿ ಎಲ್ರಿಗೂ ಪ್ರತಿಯೊಂದು ಮನೆಗೂ ಸಹ ಬಾವುಟವನ್ನು ಅಂಗಡಿಗಳಿಗೂ ಸಹ ಕೊಡುವಂಥ ಕೆಲಸವನ್ನು ನಗರಸಭೆ ವತಿಯಿಂದ ಮಾಡ್ತಾ ಇದ್ದೀವಿ. ಆ ಒಂದು ದಿನ ಏನಿದೆ ಅದನ್ನು ಧ್ವಜಾರೋಹಣ ಮಾಡಿ ಗೌರವವನ್ನು ಸಲ್ಲಿಸಿ ನಾವು ಹೆಮ್ಮೆಯನ್ನು ಮೆರೆಯೋಣ, ಭಾರತೀಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕತೆಯನ್ನು ಸಾಧಿಸೋಣ ಅಂತ ಹೇಳ್ಬಿಟ್ಟು ಆಶಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಶಾಲಾ ಕಾಲೇಜು ಮಕ್ಕಳು, ನಮ್ಮ ಕೌನ್ಸಿಲ್ನ ಸದಸ್ಯರು, ಹಾಗೆ ಎಲ್ಲ ಮುಖಂಡರು, ಶಾಸಕರು ಸಹ ಭಾಗಿಯಾಗಿದ್ದಾರೆ, ಪತ್ರಿಕಾ ಮಿತ್ರರು ಎಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಗರಸಭೆಯಿಂದ ಪ್ರತಿ ಕಳೆದ ವರ್ಷ ಸಹ ಮನೆಗಳಿಗೆ ಅಂಗಡಿಗಳಿಗೆ ಬಾವುಟಗಳನ್ನು ನಗರಸಭೆ ವತಿಯಿಂದ ವಿತರಿಸಿದ್ವಿ, ಈ ಸಾರಿನೂ ಸಹ ವಿತರಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ನಗರಸಭೆಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಬಾವುಟಗಳನ್ನು ಪಡ್ತಾ ಮನೆ ಮೇಲೆ ಧ್ವಜಾರೋಹಣವನ್ನು ಮಾಡಿ ತಮ್ಮ ಗೌರವವನ್ನು ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಹತ್ರ ಕೋರ್ಕೊತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಮೂರ್ತಿ, ನಗರಸಭೆ ಸದಸ್ಯರಾದ ಪದ್ಮಾವತಮ್ಮ, ಮಂಜುಳಾ, ರಾಜ್ಕುಮಾರ್, ಆರೋಗ್ಯ ಮೇಲ್ವಿಚಾರಕಿ ರೂಪ, ಕೃಷ್ಣಮೂರ್ತಿ ಮುಂತಾದವರು ಭಾಗಿಯಾಗಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಚಿಕಿತ್ಸೆ ಪಡೆಯುತ್ತಿರುವ ಹಾಸ್ಟೆಲ್ ವಿದ್ಯಾರ್ಥಿಗಳ ಯೋಗಕ್ಷೇಮ ವಿಚಾರಿಸಿದರು. ಅಮ್ಮನಲ್ಲೂರು ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ ತಿಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ ವಿದ್ಯಾರ್ಥಿಗಳನ್ನ ಭೇಟಿಯಾಗಿ ಯೋಗಕ್ಷೇಮವನ್ನ ವಿಚಾರಿಸಿ ಮಾತನಾಡಿದ ಅವರು, ಅಧಿಕಾರಿ ವರ್ಗದವರು ಆಯಾ ಇಲಾಖೆಗೆ ಸರ್ಕಾರ ನೀಡುವ ಅನುದಾನವನ್ನ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಎದುರಾಗೋದಿಲ್ಲ, ಬದಲಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲವಾಗುತ್ತೆ. ಶೈಕ್ಷಣಿಕ ವರ್ಗದವರನ್ನ ಪ್ರಬಲಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸಿ ವಿದ್ಯಾರ್ಥಿಗಳಿಗಾಗಿ ಸೌಲಭ್ಯವನ್ನು ಕಲ್ಪಿಸುತ್ತಿದೆ. ಆದರೆ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಿ ಅನುದಾನ ಸಕ್ರಿಯವಾಗಿ ಬಳಕೆ ಆಗದಿರುವುದು ಸಮಸ್ಯೆಗಳನ್ನ ಹುಟ್ಟಲು ಕಾರಣವಾಗಿದೆ ಅಂತ ತಿಳಿಸಿದ್ರು. ಒಂದಿಬ್ಬರು ಮಕ್ಕಳಿಗೆ ಲೈಟ್ ಅಲ್ಲಿ ಫೀವರ್ ಇದೆ, ಡಾಕ್ಟರ್ಸ್ ಮಾತಾಡಿದ್ದಾರೆ, ಏನಿಲ್ಲ ಸರ್ ಎಲ್ಲ ಆರಾಮಾಗಿದ್ದಾರೆ, ಮಧ್ಯಾಹ್ನ ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಸ್ಚಾರ್ಜ್ ಮಾಡ್ತೀವಿ ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು ಎಲ್ಲ ಸ್ಟೇಬಲ್ ಆಗಿದ್ದಾರೆ ಮಕ್ಕಳು. ಯಾರೇ ಆಗಲಿ ಮಕ್ಕಳು ಅಂದ್ರೆ ಮಕ್ಕಳೇ, ನಮ್ಮ ಮಕ್ಕಳಾದ್ರೂ ಇನ್ನೊಬ್ಬರು ಮಕ್ಕಳಾದ್ರೂ ಯಾರ ಮಕ್ಕಳಾದ್ರೂ ಈ ದೇಶದ ಮಕ್ಕಳು ನಾಳೆ ಅವರು ಯಾವ ಮಟ್ಟಕ್ಕೆ IAS ಹಾಕೋದು IPS ಹಾಕೋದು ಏನಾಗೋಕ್ಕೆ ಗೊತ್ತಿಲ್ಲ. ಹಾಸ್ಟೆಲಲ್ಲಿ ಅವ್ರಿಗೆ ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಕ್ಲೀನಿಂಗ್ ಕೊಟ್ಟು ಟಾಯ್ಲೆಟ್ಸು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸರಿ ಮಾಡಬೇಕಾಗ್ತದೆ. ಅಧಿಕಾರಿಗಳು ಅಷ್ಟೇ, ಜನಪ್ರತಿನಿಧಿಗಳು ಅಷ್ಟೇ, ಪಬ್ಲಿಕ್ಕು ಅಷ್ಟೇ, ಹಾಸ್ಟೆಲ್ ಇರ್ತಕ್ಕಂಥ ತಂದೆ ತಾಯಿ ಮಕ್ಕಳ ತಂದೆ ತಾಯಿ ಅಂದರು ಅವರು ನೋಡ್ಕೋಬೇಕಾಗ್ತದೆ, ನಾವೆಲ್ಲರೂ ನೋಡ್ಕೋಬೇಕು. ಚಿಕ್ಕ ಎಡವಟ್ಟಾಗಿದೆ ಅದನ್ನು ನಾವು ಒಪ್ಕೊಳ್ತೀವಿ, ದೋಸೆ ತಿಂದಾಗ ಏನೋ ಸೋಡಾ ಏನೋ ಜಾಸ್ತಿ ಹಾಕಿ ಅದರಿಂದ ಏನೋ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ. ಅದರಿಂದ ಇನ್ಮೇಲೆ ಆ ರೀತಿಯಲ್ಲಿ ಆಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾವು ಮಾಡ್ತೀವಿ. ಯಾರಲ್ಲಿ ಇವತ್ತು ಇದ್ರ ಜವಾಬ್ದಾರಿ ಏನು ತೊಗೊಂಡಿದ್ರು ಅಷ್ಟಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ಳುವಂಥ ಕೆಲಸವನ್ನು ಆಲ್ರೆಡಿ ಮಾಡಿದ್ದೀವಿ, ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ತೀವಿ. ಇವಾಗ ಹಾಸ್ಟೆಲ್ ಇದ್ದಾಗ ಅವ್ರ ಮಕ್ಳು ಹೆಂಗಿರ್ತಾರೋ ಹಾಸ್ಟೆಲ್ನಿರೋ ಮಕ್ಕಳು ಅವ್ರ ಮಕ್ಕಳ ಥರ ಅವ್ರನ್ನ ನೋಡ್ಕೋಬೇಕು, ಸರ್ಕಾರ ಬೇಕಾದಷ್ಟು ಅನುದಾನ ಕೊಡ್ತಾರೆ. ವಿದ್ಯಾರ್ಥಿ ನಿಲಯದಲ್ಲಿ ದೋಸೆಗೆ ಸೋಡಾ ಹೆಚ್ಚಾಗಿರುವುದರಿಂದ ಮಕ್ಕಳಿಗೆ ವಾಂತಿ ಆಗಿತ್ತು. ಚಿಕಿತ್ಸೆಯ ನಂತರ ಎಲ್ಲ ವಿದ್ಯಾರ್ಥಿಗಳು ಕ್ಷೇಮವಾಗಿದ್ದಾರೆ, ಯಾವುದೇ ಅಪಾಯವಿಲ್ಲ. ಘಟನೆಗೆ ಕಾರಣೀಕರ್ತರಾದ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕಾನೂನು ರೀತಿ ಕ್ರಮಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಲಿದ್ದಾರೆ. ಈ ವೇಳೆ ಎಂಎಲ್ಸಿ ಅನಿಲ್ ಕುಮಾರ್, ಜೆಡಿ ಶ್ರೀನಿವಾಸನ್, ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಹಾಗೂ ಇತರರು ಹಾಜರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಹರ್ಘರ್ ತಿರಂಗ ಅಭಿಯಾನ ಸವಿ ನೆನಪಿಗೆ ಚಿಂತಾಮಣಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕು ಆಡಳಿತದ ನೇತೃತ್ವದಲ್ಲಿ ನಗರದ ಪ್ರವಾಸಿ ಮಂದಿರದಿಂದ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಗರದ ಪ್ರವಾಸಿ ಮಂದಿರದಿಂದ ಆರಂಭಗೊಂಡ ಜಾಥಾ ಕಾರ್ಯಕ್ರಮ ಜೋಡಿ ರಸ್ತೆ, ಬೆಂಗಳೂರು ರಸ್ತೆ, ಗಜಾನನ ಸರ್ಕಲ್, ಚೇಳೂರು ರಸ್ತೆ ಮೂಲಕ ಪುನಃ ಪ್ರವಾಸಿ ಮಂದಿರದ ಬಳಿ ವಾಪಸ್ಸಾಯಿತು. ಜಾಥಾ ಕಾರ್ಯಕ್ರಮಕ್ಕೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಚಾಲನೆ ನೀಡಿ ಮಾತನಾಡಿದ ಅವರು, ಆಗಸ್ಟ್ 15ರಂದು ಪ್ರತಿಯೊಬ್ಬ ನಾಗರಿಕರು ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸಬೇಕು. ಇಂದಿನಿಂದ ಪ್ರಾರಂಭಗೊಂಡಿರುವ ಹರ್ಘರ್ ತಿರಂಗ ಅಭಿಯಾನ ಆಗಸ್ಟ್ 15ರವರೆಗೆ ಒಂದಲ್ಲ ಒಂದು ರೀತಿಯ ಕಾರ್ಯಕ್ರಮವನ್ನು ಮಾಡಿ ಜನರಲ್ಲಿ ಅರಿವು ಮೂಡಿಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾ ರಾಮಚಂದ್ರ ರೆಡ್ಡಿ, ನಗರ ಆರೋಗ್ಯ ಅಧಿಕಾರಿಗಳಾದ ಶ್ರೀನಿವಾಸ ರೆಡ್ಡಿ, ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಶಬುದ್ದೀನ್ ಹಾಗೂ ಸರ್ಕಾರಿ ಶಾಲೆಗಳ ಶಿಕ್ಷಕರು, ಕಂದಾಯ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ತಾಲೂಕಿನ ಆಲೂರು ಗ್ರಾಮದಲ್ಲಿ ರಾಜ್ಯ ಸರ್ಕಾರದಿಂದ ನಿರ್ಮಾಣಗೊಂಡಿರುವ ದಿಬಿ ರಾಜಯ್ಯ ಅವರ ಸ್ಮಾರಕವನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ,
ಡಿಬಿ ರಾಜಯ್ಯ ರಾಜ್ಯ ರಾಜಕಾರಣದ ಅತ್ಯಂತ ಮುತ್ಸದಿ ರಾಜಕಾರಣಿ. ಹೆಚ್ಚು ಮಾತನಾಡುತ್ತಿರಲಿಲ್ಲ, ಬಡವರ ಪರವಾಗಿ ಹೆಚ್ಚೆಚ್ಚು ಕೆಲಸ ಮಾಡುತ್ತಿದ್ರು. ರಾಮಕೃಷ್ಣ ಹೆಗಡೆ ಅವರು ಮಂತ್ರಿ ಮಂಡಲದಲ್ಲಿ ಪ್ರಭಾವಿಯಾಗಿದ್ದ ರಾಜಯ್ಯನವರಿಗೆ ಪ್ರತಿಭಾವಂತ ಜನಪರ ಕಾಳಜಿಯುಳ್ಳ ರಾಜಕಾರಣಿಗಳನ್ನ ಹತ್ತಿರಕ್ಕೆ ಕರೆದು ಬೆಳೆಸುವ ಗುಣ ಇತ್ತು. ಹೆಗಡೆ ಮತ್ತು ರಾಜಯ್ಯ ಅವರು ನನ್ನನ್ನ ಕರೆದು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಬಳಿಕ ನನ್ನನ್ನ ಮಂತ್ರಿ ಮಾಡಿದರು ಎಂದು ಇತಿಹಾಸ ಸ್ಮರಿಸಿಕೊಂಡ್ರು. ರಾಜಯ್ಯ ಸ್ಮಾರಕದಲ್ಲಿ ಐಎಎಸ್ ಹಾಗೂ ಪಿಎಸ್ಐ ತರಬೇತಿ ಕೇಂದ್ರ ಸ್ಥಾಪಿಸಲು ಸರ್ಕಾರದ ನೆರವನ್ನ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಕೇಳಿದ್ದಾರೆ. ಈ ಬೇಡಿಕೆಯ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಚಲಿಸುತ್ತಿದ್ದಂತಹ ಬೈಕ್ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ಸವಾರನೋರ್ವ ಸ್ಥಳದಲ್ಲಿ ಮೃತಪಟ್ಟಿರುವ ಘಟನೆ ನಡೆದಿದೆ. ಯಳಂದೂರು ತಾಲೂಕಿನ ಕೋಮಾರಸನಪುರ ಗ್ರಾಮದ ರಾಮಸ್ವಾಮಿ ಎಂಬಾತ ಮೃತಪಟ್ಟಂತಹ ದುರ್ದೈವಿ. ಇವರ ಕಾರ್ಯ ನಿಮಿತ್ತ ಯಳಂದೂರಿನಿಂದ ಹನೂರಿನತ್ತ ಆಗಮಿಸುತ್ತಿದ್ದಂತಹ ಸಂದರ್ಭದಲ್ಲಿ ಹನೂರು ಪಟ್ಟಣದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಅಚಾನಕ್ ಆಗಿ ದ್ವಿಚಕ್ರ ವಾಹನದ ಟೈರ್ ಬ್ಲಾಸ್ಟ್ ಆಗಿ ಸಮೀಪಕ್ಕೆ ಹಳ್ಳದತ್ತ ಪಲ್ಟಿಯಾಗಿದೆ. ಇದರ ಪರಿಣಾಮ ರಾಮಸ್ವಾಮಿ ತಲೆಗೆ ತೀವ್ರ ಪೆಟ್ಟಾಗಿ ಅಸುನೀಗಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಸಂಬಂಧ ಘಟನಾ ಸ್ಥಳಕ್ಕೆ ಹನೂರು ಪೊಲೀಸರು ಕೂಡ ಆಗಮಿಸಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.